Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಷ್ಟಕ್ಕೂ ಸೈಟ್ ಅವರು ನಮ್ಮ ದುಡ್ಡಲ್ಲಿ ತಗೊಂಡಿದ್ದೀರ ಅಂತ ನಿಮ್ಗೆ ಯಾರು ಹೇಳಿದ್ರು? ಆರೋಪ ಮಾಡಿದ್ರೆ ಸಾಲದಮ್ಮ, ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿರ್ಬೇಕು. ಅವ್ರು ತಗೊಂಡಿರೋ ಸೈಟ್ ಅಲ್ಲಿ ನಮ್ಮ ಮನೆಯಿಂದ ಒಂದು ರೂಪಾಯಿ ದುಡ್ಡು ಕೂಡ ಖರ್ಚಾಗಿಲ್ಲ. ಅವರ ಸೈಟ್ ತಗೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ಹಾಗಾದ್ರೆ ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು, ನನಗೆ ಅದು ಮೊದಲೇ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಹೆಲ್ಪ್ ಕೂಡ ಆಫರ್ ಮಾಡಿದ್ದೆ, ಆದರೆ ಅವ್ರು ತಗೊಳ್ಳಿಲ್ಲ. ಸ್ವಾಭಿಮಾನಿಗಳು, ನಮ್ಮ ತಂದೆ ತಾಯಿಗೆ ನಾವು ದುಡ್ದಿರೋ ದುಡ್ಡನ್ನ ಸೈಟ್ ಕೊಡಿಸ್ಬೇಕು ಅಂತ ಕಷ್ಟಪಟ್ಟು ದುಡ್ದಿದ್ದಾರೆ. ಇವತ್ತಿನ ಕಾಲದಲ್ಲೂ ಈ ತರ ಹೆಣ್ಮಕ್ಳಿದ್ದಾರೆ ಅಂತ ನಾವು ಅವ್ರನ್ನ ಗೌರವಿಸ್ಬೇಕಮ್ಮ. ಅದನ್ನ ಬಿಟ್ಟು ವಿನಾಕಾರಣ ಅವ್ರನ್ನ ದೂಷಿಸೋದು ಎಷ್ಟು ಸರಿ ಹೇಳಿ? ಅವ್ರ ಮಾತು ನಂಬೇಡ ಬೇಡ, ಅಕ್ಕ ತಂಗಿ ಇಬ್ರು ಸುಳ್ಳು ಹೇಳ್ತಿದ್ದಾರೆ. ಅಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ, ತುಂಬಾ ದಿನಗಳಿಂದ ಆರತಿ ಅಮೂಲ್ಯ ಇಬ್ರು ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಒಂದೊಂದು ರೂಪಾಯಿನ ಕೂಡಿಟ್ಟಿರೋದನ್ನ ನಾನೇ ನೋಡಿದ್ದೀನಿ. ಅವ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಸೈಟ್ ಅನ್ನ ಅಪ್ಪ ಅಮ್ಮನಿಗೆ ಗಿಫ್ಟ್ ಮಾಡಿದ್ದಾರೆ. ಅವ್ರು ಆ್ಯಡ್ ಮಾಡಿದಾಗ ಅವ್ರು ಎಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರಿಗೆ ಇದ್ರ ಬಗ್ಗೆ ಗಂಧ ಗಾಳಿ ಕೂಡ ಇಲ್ಲ. ಕೇವಲ ಸೈಟ್ ತಗೊಳ್ಬೇಕು, ದುಡಿಬೇಕು ಅನ್ನೋ ಕಾರಣಕ್ಕೆ ನಾಲ್ಕು ಜನ ಅಕ್ಕ ತಂಗಿರು ಈ ಕೆಲಸ ಮಾಡಿದ್ದಾರೆ, ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಮ್ಮ, ಇವರು ನಮ್ಮ ಮನೆಯವರೇ ಆಗಿ ಕಂಪನಿ ಐಡಿಗೆ ಯಾಕೆ ಪೇಮೆಂಟ್ ತಗೊಂಡ್ರು ಅಂತ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಇವ್ರು ಬಿಟ್ಟು ಯಾರೇ ಆ ಜಾಗದಲ್ಲಿ ಆಕ್ಟ್ ಮಾಡಿದ್ರು, ಇವ್ರಿಗೆ ಏನು ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡಬೇಕಿತ್ತು. ಅಂಡ್ ಮೋರ್ ಓವರ್, ಅಮೂಲ್ಯ ಕಂಪನಿ ಎಂಪ್ಲಾಯ್. ನಾವ್ ಮಾಡಿರೋ ಕೆಲಸಕ್ಕೆ ಸಂಬಳ ಅಷ್ಟೇ ಕೊಟ್ಟಿದ್ದೀನಿ. ಅದು ಬಿಟ್ಟು ನಮ್ಮ ಮನೆಯಿಂದ ಅವ್ರ ಸೈಟ್ ತೊಳೋದಕ್ಕೆ ಯಾವುದೇ ರೀತಿಯಾದ ಸಹಾಯ ಆಗಿಲ್ಲ. ಅಮ್ಮ, ಎಲ್ಲರೂ ಮದುವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅವಳೇನೇ ಗಳಿಸಿದ್ರು ಏನೇ ಸಂಪಾದನೆ ಮಾಡಿದ್ರು ಅದು ಗಂಡನ ಮನೆಗೆ ಅಂತ ಹೇಳ್ತಾರೆ. ಕೇವಲ ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ತವರ ಮನೆ ಸಂಬಂಧ ಅವಳು ಕಡ್ಕೊಳ್ಬೇಕಾ? ಅಥವಾ ಅವಳೇನೇ ಸಂಪಾದನೆ ಮಾಡಿದ್ರು ಏನೇ ಗಳಿಸಿದ್ರು ಅದು ಕೇವಲ ಗಂಡದ ಮನೆಗೆ ತಂದುಕೊಡ್ಬೇಕು? ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಾವ್ ಯಾರಮ್ಮ? ಮದುವೆ ಆದ್ಮೇಲೆ ಕೊಡು ತವರ ಮನೆ ಜವಾಬ್ದಾರಿ ತಗೊಳ್ಬೋದು, ಅಪ್ಪ ಅಮ್ಮನ ಕಷ್ಟಕ್ಕೆ ಆಗ್ಬೋದು ಅನ್ನೋದನ್ನ ಅಮೂಲ್ಯ ಅರ್ತಿ ಇಬ್ರು ಪ್ರೂವ್ ಮಾಡಿದ್ದಾರೆ. ನಾವ್ ಇದನ್ನ ಅಪ್ರಿಷಿಯೇಟ್ ಮಾಡ್ಬೇಕಮ್ಮ. ಅದನ್ ಬಿಟ್ಟು ವಿನಾಕಾರಣ ಅವ್ರನ್ನ ನಿಂದಿಸ್ಬಾರ್ದು. ಕರ್ತವ್ಯ ಮಾಡ್ಲಿ ವೇದಾಂತ್, ಆದ್ರೆ ನನಗೊಂದ್ ಮಾತು ಹೇಳ್ಬೋದಿತ್ತಲ್ಲ. ನಾನು ನಿಮ್ಮನ್ನ ಪ್ರತಿಯೊಂದು ವಿಚಾರದಲ್ಲೂ ಗೌರವಿಸ್ತೇನೆ, ಆದ್ರೆ ಈ ವಿಚಾರದಲ್ಲಿ ನೀವು ಯೋಚನೆ ಮಾಡ್ತಿರೋ ರೀತಿ ಸರಿಯಿಲ್ಲಮ್ಮ. ನಮಗೆ ನಮ್ಮ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್, ಅವರು ಕೂಡ ಅವ್ರ ತಂದೆ ತಾಯಿ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರಮ್ಮ. ಮದುವೆ ಆಗಿದ್ದಾರೆ ಅಂತ ಇರೋ ಎಲ್ಲ ಸಂಬಂಧಗಳನ್ನ ಕಟ್ ಮಾಡ್ಕೊಂಡು ಬಂದು ಗಂಡದ ಮನೇಲಿ ಇರೋದಕ್ಕಾಗಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.